ಹಾಯ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲೊಂದು ಸಣ್ಣದು ಸರ್ಪ್ರೈಸಿಂಗ್ ಪಾರ್ಟಿ ಉಂಟು. ಪಾರ್ಟಿ ಅಂದರೆ ಯಾರನ್ನು ಕರೆಯಲ್ಲ, ನಾವೇ, ನಾನು, ನಮ್ಮ ಮನೆಯವರು ಮತ್ತು ದೊಡ್ಡಮ್ಮ ಬಂದಿದ್ದಾರೆ. ನಾಳೆ ವೋಟಿಂಗ್ ಇರೋದ್ರಿಂದ ದೊಡ್ಡಮ್ಮ ಬಂದಿದ್ದಾರೆ. ಹಾಗೆ ವಿಷಯ ಎಂತ ಅಂತ ಹೇಳಿದರೆ, ನನ್ನ ಅಪ್ಪ ಅಮ್ಮಂದು 22nd ಆ್ಯನಿವರ್ಸರಿ ಉಂಟು. ಆ್ಯಕ್ಚುಲಿ ಅವರು ಸೆಲೆಬ್ರೇಷನ್ ಅದು ಅಂತೆಲ್ಲ ಎಂತ ಇದುವರೆಗೂ ಮಾಡಿಲ್ಲ. ಅವರಿಗೆ ಮಾಡೋದಂದ್ರೆ ಇಷ್ಟ ಕೂಡ ಇಲ್ಲ. ನನ್ನ ಅಮ್ಮನಿಗಂತೂ ಈ ಬರ್ಡೇ ಸೆಲೆಬ್ರೇಷನ್, ಆಮೇಲೆ ಆ್ಯನಿವರ್ಸರಿ ಸೆಲೆಬ್ರೇಷನ್, ವಿಶ್ ಮಾಡೋದು ಅದೆಲ್ಲ ಎಂತ ಇಷ್ಟ ಇಲ್ಲ. ಸೊ ಇವತ್ತು ಅಷ್ಟೇ, ಅವರಿಗೆ ವಿಷಯ ಗೊತ್ತಿಲ್ಲ. ಬಾಯ್ಬಿಟ್ಟು ವಿಶ್ ಮಾಡಿದ್ರು ಕೂಡ ಅವರಿಗೆ ಓಕೆ ಓಕೆ ಅನ್ಸಲ್ಲ. ಅವರು ದೇವಸ್ಥಾನಕ್ಕೊಂದು ಹೋಗಿ ಬರ್ತಾರೆ, ಅಪ್ಪ ಅಮ್ಮ ಮನೇಲಿ ಸ್ವೀಟ್ ಮಾಡ್ತಾರೆ ಅಷ್ಟೇ. ಇವತ್ತು ಹಾಗಿಲ್ಲ, ಚಿಕನ್ ಸಾರು, ಸುಕ್ಕ, ಆಮೇಲೆ ಸೇಮೆಗಿಟ್ಟು, ಮತ್ತು ನಾನು ಮತ್ತು ಭವಿತಾಬ್ರು ಪ್ಲ್ಯಾನ್ ಹಾಕಿ ಕೇಕ್ ತಂದಿದ್ದೇವೆ. ಕೇಕ್ ನೋಡಿದ್ರೆ ಮತ್ತೆ ಬೈತಾರೆ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ. ತಂದು ಮೆಲ್ಲ ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಯಾವುದು ಫ್ಲೇವರ್? ಚಾಕ್ಲೇಟ್ ಫ್ಲೇವರ್ ಕಾಣಬೇಕು, ನಮಗಿಷ್ಟ ಹಾಗೆ ಆ ಫ್ಲೇವರ್ ತಂದಿದ್ದೇನೆ. ಹಾಗೆ ಸುಬ್ಬ ಸೆಕೆ ಬೇರೆ. ಇವಾಗಷ್ಟೇ ಎಂತಂದರೆ ಸೇಮಿಗೆ ಹಿಟ್ಟನ್ನು ಹೋಗ್ತಿ ಬಂದಿದ್ದು. ಇವಾಗ ಸುಕ್ಕ ರೆಡಿ ಆಗ್ತಾ ಉಂಟು. ದೊಡ್ಡಮ್ಮ ಬೇರೆ ಬಂದಿದ್ದಾರೆ, ಅವ್ರು ಬಂದಿದ್ದರೆ ಸ್ವಲ್ಪ ಹೆಲ್ಪ್ ಆಯಿತು. ಅಮ್ಮ ಬರುವಾಗ ಫುಲ್ ರೆಡಿ ಆಗಿರಬೇಕು ಅಂತ. ಅಪ್ಪ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಅಪ್ಪಂದೆ ಇವತ್ತು ಅಡುಗೆ ಉಸ್ತುವಾರಿ ಅಪ್ಪಂದೆ ಇವತ್ತು. ಹಾಗೆ ಇವಾಗ ಅಮ್ಮ ಬರಲಿಕ್ಕಿಂತ ಮೊದಲು ಲೈಟಾಗಿ ಡೆಕೋರೇಷನ್, ಅಯ್ಯೋ ಬುಟ್ಟಾಡ್ಸ್ಕೊಂಡ, ಲೈಟಾಗಿ ಡೆಕೋರೇಷನ್ ಮಾಡುವ. ಲೈಟಾಗಿ ಅಂದರೆ ಅದೇ ಅವತ್ತು ಭವಿತನ ಬರ್ಡೆಗೆಲ್ಲ ಚಿಗಿಮಿಗೆ ಎಲ್ಲ ಹಾಕಿದ್ವಲ್ಲ, ಅಷ್ಟೇ, ಬೇರೆ ಎಂತ ಇಲ್ಲ. ಹಾಗೆ ಲೈಟಾಗಿ ಒಂದು ಸಣ್ಣದು ಸರ್ಪ್ರೈಸಿಂಗ್ ಪಾರ್ಟಿ. ಅದು ನೀವ್ ಬಂದು ನಿಂತ್ಕೊಳ್ಳಿ ಇಡ್ಕ. ಓಹೋ